ಸೇವಾ ಭಾರತಿ ಮತ್ತು ವಿಜಯಪುರ ಪುರಸಭೆ ಸಹಭಾಗಿತ್ವದಲ್ಲಿ ಪರಿಸರ ಉಳಿವಿಗಾಗಿ ಮತ್ತು ಉತ್ತಮ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಕ್ರೀಡಾಂಗಣದ ಸುತ್ತಲೂ ಸುಮಾರು 35 ಸಸಿಗಳನ್ನು ನೆಟ್ಟು ಗೊಬ್ಬರದೊಂದಿಗೆ ನೀರನ್ನ ಹಾಕಲಾಯಿತು. ದೇವನಹಳ್ಳಿ ತಾಲೂಕಿನಲ್ಲಿ ಮಳೆ ಪ್ರಮಾಣ ಇಳಿಮುಖವಾಗುತ್ತಿದೆ. ಇದಕ್ಕೆಲ್ಲ ಕಾರಣ ಪರಿಸರದ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಿ ಮರಗಿಡಗಳನ್ನ ಬೆಳೆಸದೇ ಇರುವುದು, ಜೊತೆಯಲ್ಲಿ ಕುಡಿಯುವ ನೀರಿಗೂ ಹಾಹಾಕಾರವಾಗಿದೆ. ಆದ್ದರಿಂದ ಸಾರ್ವಜನಿಕರು ತಮ್ಮ ಮನೆ ಸುತ್ತಮುತ್ತಲು ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲು ಸಹಕರಿಸಬೇಕೆಂದು ವಿಜಯಪುರ ಪುರಸಭೆಯ ಮುಖ್ಯಾಧಿಕಾರಿ ಎಎಚ್ ನಾಗರಾಜ್ ಮನವಿ ಮಾಡಿದ್ರು. ನಮಗೆ ಇಲ್ಲಿ ತುಂಬಾ ಮಳೆ ಕಡಿಮೆ ಆಗಿದೆ, ಅದಕ್ಕೆ ಕಾರಣ ನಾವು ಗಿಡ ಮರ ಬೆಳೆಸದೇ ಇರತಕ್ಕಂಥದ್ದು. ನಾವು ಪರಿಸರದ ಬಗ್ಗೆ ನಿರ್ಲಕ್ಷ್ಯತೆ ವಹಿಸಿರೋದ್ರಿಂದ ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಆಮೇಲೆ ಕುಡಿಯೋದಕ್ಕೆ ನೀರಿನ ತೊಂದರೆ ಆಗ್ತಾ ಇರೋದು ಅದೇ ಕಾರಣ ಆಗಿದೆ. ಅದಕ್ಕೋಸ್ಕರ ಎಲ್ಲ ನಾಗರಿಕರಿಗೂ ನಮ್ಮ ತಮ್ಮ ಮನೆ ಮುಂದೆ ಇರೋ ಜಾಗದಲ್ಲಿ ಎರಡು ಗಿಡ ನೆಡಿ ಬೆಳೆಸಿ ಅದನ್ನು ಪೋಷಿಸಿದರೆ ನಮ್ಮ ಮುಂದಿನ ಪೀಳಿಗೆಗೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ನಾನು ಹೇಳ್ತೇನೆ. ನಮ್ಮ ಪುರಸಭೆ ವತಿಯಿಂದ ಆ ಗಿಡಗಳಿಗೆ ನೀರು ಹಾಕಿಸೋ ವ್ಯವಸ್ಥೆನೂ ಕೂಡ ನಾನು ಮಾಡಿದ್ದೇನೆ. ಇನ್ ಮುಂದೆ ತಾವುಗಳು ಅದನ್ನು ಸ್ವಇಚ್ಛೆಯಿಂದ ವಾಲಂಟಿಯರ್ ಆಗಿ ಬಂದ್ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ನಾನು ನಮ್ಮೆಲ್ಲ ವಿಜಯಪುರ ಪಟ್ಟಣದ ನಾಗರಿಕರು ಹಾಗೂ ಸಮಸ್ತ ಜನತೆಗೂ. ಸಾರ್ವಜನಿಕರಿಗೆ ಸಸಿ ಬೇಕಾದಲ್ಲಿ ಸೇವಾ ಭಾರತೀಯ ಪದಾಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಉಚಿತವಾಗಿ ನೀಡಲಾಗುವುದು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಟೌನ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ಅಧಿಕಾರಿ ನಟರಾಜ್, ಸೇವಾ ಭಾರತೀಯ ಪದಾಧಿಕಾರಿಗಳಾದ ಪ್ರಸನ್ನ ಕುಮಾರ್, ರಮೇಶ್ ಬಾಬು, ವಿಜಯ್ ಕುಮಾರ್, ರವಿ, ಲೋಕೇಶ್ ಮತ್ತಿತರರು ಭಾಗಿಯಾಗಿದ್ರು.